ನೋಡಿ ಗೈಸ್, ನೋಡಿ ನೋಡಿ ಗೈಸ್, ನೋಡಿ ನಮ್ಮ ಅಣ್ಣನ್ಗೆ ದೌರ್ಜನ್ಯ ಮಾಡ್ತಾರೆ. ಇಸ್ಕೊತಾ ಇದೀವಿ ನಮ್ಮ ಔಟ್ಫಿಟ್ ನ, ಇಷ್ಟ ಆಗಿ ಇಸ್ಕೊತಾ ಇದೀವಿ. ಬಟ್ ಕನ್ನಡ ಚೆನ್ನಾಗೆ ಮಾತಾಡ್ತಾರೆ, ಜಸ್ಟ್ 2 months ಇಂದ ಕನ್ನಡ ಮಾತಾಡ್ತಾರದಂತೆ. ಗೈಸ್, ಬರ್ಗರ್ ಬಂದಿದೆ, ಬರ್ಗರ್ ಜೊತೆ ಕೈ ನಡುಗ್ತಾ ಇದೆ. ಸೊ ಗೈಸ್, ನಾವಿವಾಗ ಇದೀವಿ ಶೃಂಗಾರ್ ಸಲೂನ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ, ನಮ್ಮಣ್ಣ ತುಂಬಾ ದಿನ ಆದ್ಮೇಲೆ ಮಧು ಅವ್ರನ್ನ ಮೀಟ್ ಆಗ್ತಾ ಇದಾರೆ. ಸೊ ಅವರ ಮುಖದಲ್ಲಿ ಮಂದಹಾಸ ತೋರಿಸ್ತೀನಿ, ವೇಟ್ ಮಾಡಿ ಗೈಸ್. ಮಂದಹಾಸ ಕಾಣಿಸ್ತಿಲ್ಲ, ಗಾಡಿ ಓಡ್ಸಪ್ಪ ಫಸ್ಟ್. ಫುಲ್ಲು ದಿಲ್ಲು ಖುಷ್. ಎಷ್ಟ್ ದಿನ ಆಯ್ತು ಅಣ್ಣ ಮೀಟ್ ಮಾಡಿ? ಓ ಲಾಸ್ಟ್ ಧರ್ಮಸ್ಥಳ ಗೈಸ್. ಪಾಪ ತುಂಬಾ ಇಬ್ರು ಬೇಜಾರ ಬಿಟ್ಟಿದ್ರೆ ಹಾಗಾಗಿ. ಸೊ ಇವಾಗ ಅವಳನ್ನ ರಾಮನಗರದ ಹತ್ರ ಪಿಕ್ ಮಾಡ್ಕೊಂಡು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದೀವಿ. ಅವ್ರ ಅಣ್ಣ ಅಲ್ಲಿ ಬಿಡ್ತಾ ಇದಾರೆ, ರಾಮನಗರದ ಹತ್ರ ಡ್ರಾಪ್ ಮಾಡ್ತಾರೆ, ಅಲ್ಲಿಂದ ನಾವು ಪಿಕ್ ಮಾಡ್ಕೊಂಡು ಅವಳನ್ನ. ಏನಕ್ಕೆ ಬ್ಯಾಂಗ್ಳೂರ್ಗೆ ಹೋಗ್ತಾರದು ಅಂದ್ರೆ, ನಮ್ಮ 3 ಜನದ್ದು ಬಟ್ಟೆ ನಾವು ನೋಡಿಲ್ಲ, ಸೊ ಅದನ್ನ ಇಸ್ಕೋಬೇಕು. ಹಾಗೆ ತುಂಬಾ ಕೆಲಸ ಇದೆ ಬ್ಯಾಂಗ್ಳೂರಲ್ಲಿ. ಸೊ ಇವರಿಬ್ರು ರೆಡಿ ಆಗ್ಬೇಕಲ್ವಾ, ಫೇಷಿಯಲ್ ಅದು ಇದು ಅಂತ ಏನೇನೋ ಕೆಲಸಗಳಿದೆ. ಸೊ ಅದಕ್ಕೆ ಹೋಗ್ತಾ ಇದೀವಿ, ಇವತ್ತಿದ್ದು ನಾಳೆ ಬರ್ತೀವಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡ್ತಾ ಇರಿ, ಹಾಗೆ ಈ ಲವ್ ಬರ್ಡ್ಸ್ದು ಡೇ ಹೇಗಿರುತ್ತೆ ಅಂತ ನೋಡ್ತಾ ಇರಿ ಗೈಸ್. ಗುರ್ರ ಅನ್ಕೊಂಡೋಳೆ ಗುಮ್. ಈಗ ಸಮಾಧಾನ ಮಾಡಬೇಕು. ಒಂದು ಲೊಕೇಶನ್ ಗೊತ್ತಾಗಲ್ವಾ ನಿಮಗೆ? ಲೊಕೇಶನ್ ಗೈಸ್, ಕ್ಯಾಮ್ರಾ ಇಲ್ಲ ಅಂದ್ರೆ ಇನ್ನು ಬೇರೆ ಬರೋದು. ಅಷ್ಟು ಸಲ ಬರ್ತಾರೆ ಒಂದು ಲೊಕೇಶನ್, ಇದುವರೆಗೂ ಮೈಸೂರೆಲ್ಲ ಗೊತ್ತಾಗಲ್ಲ. ನನಗೆ ಸಿಟ್ಟು ಹಂಗೆ ಹತ್ತಿಬಿಡುತ್ತೆ ಕೋಪ. ಮೈಸೂರಲ್ಲೂ ಗೊತ್ತಾಗಲ್ಲ, ಎಲ್ಲೂ ಗೊತ್ತಾಗಲ್ಲ. ಇವಾಗ ಸಿಟ್ಟು ಕಡಿಮೆ ಆಗ್ಲಿ ಅಂತಾನೆ ವಿಡಿಯೋ ಆನ್ ಮಾಡ್ಬಿಟ್ಟೆ ನಾನು. ಅಲ್ಲಿ ಮದನ್ ಗೌಡ್ರ ಇದಾರೆ, ಹೋಗು ಮುಂದೆ ಅಣ್ಣ. ಅವರೇ ಮುಂದೆ ಹೊಂಟೋದ್ರು, ಹತ್ತುಬಿಟ್ಟ. ಅದಕ್ಕೆ ಉದ್ದ ಬೆಳಿಬೇಕನ್ನೋದು. ಅಲ್ಲಿ ಕಾರ್ ನಿಲ್ಸಿದೀವಿ ಗೈಸ್, ನೆರಳಂತ. ವಾ, ಬೇಗ ಬಾ, ಆಮೇಲೆ ನನ್ನ ಒಡಗಿಡ್ಕ ಹೊಂಟೋದರು. ದಿಸ್ ಇಸ್ ದ ರೆಫರೆನ್ಸ್ ನಮ್ಮ ಹುಡುಗಿದು. ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಈ ಥರ ಶೇಡ್ಸ್ ಎಲ್ಲ ಯಾವ್ದಾದ್ರು ಮಾಡಿಸ್ಕೊ ಅಂತ. ನೋಡೋಣ, ಮಾಡಿಸ್ಕೊತಾ ಇರ್ತೀಯಾ? ಓಕೆ, ನಾವು ಹೋಗ್ತೀವಿ. 2 hours ಏನು ಇಲ್ಲ, ಗೊತ್ತಿಲ್ಲ, ನೋಡಬೇಕು. 1 hour ನಿನ್ ಕಾಸ್ಟ್ಯೂಮ್ ಮ್ಯಾಚ್ ಆಗೋ ತರ ಮಾಡಿಸ್ಕೊ. ಕಾಸ್ಟ್ಯೂಮ್ಗೆ ಮ್ಯಾಚ್ ಆಗುತ್ತೆ, ಗ್ಲಿಟರ್ ಮಿಕ್ಸ್ ಏನೋ ಚೆನ್ನಾಗಿರುತ್ತೆ. ವೆಡ್ಡಿಂಗ್ ಅಲ್ಲ. ಹಾಯ್. ಹಾಯ್, ಹಲೋ. ಹ್ಯಾಂಡ್ಸ್ ಡನ್. ಸೊ ಇವಾಗ ಲೆಗ್ ಮಾಡ್ತಾ ಇದ್ದಾರೆ, ಪಾಲಿಶ್ ಆಗ್ತಾ ಇದ್ದಾರೆ. ಸೊ ಇವರು ಅಂಜು ಅಲ್ವಾ? ಅಂಜು, ಹಾಯ್. ಸೊ ಇವರು ನೇಪಾಳಿಯನ್ಸು, ಬಟ್ ಕನ್ನಡ ಚೆನ್ನಾಗೇ ಮಾತಾಡ್ತಾರೆ. ಜಸ್ಟ್ 2 months ಕನ್ನಡ ಮಾತಾಡ್ತಾರದಂತೆ. ಚೆನ್ನಾಗಿ ಮಾತಾಡ್ತಾರೆ. ಊಟ ಆಯ್ತಾ? ಆಗಿಲ್ಲ, ಇನ್ನೂ ಆಗಿಲ್ಲ, ಟಿಫನ್ ಆಗಿದೆ ನಿಮ್ಮದು. ಓಕೆ, ಸೊ ನಂದು ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಲಂಚ್ಗೆ ಹೋಗ್ತೀನಿ ಅಂತ ಫುಲ್ ಮಾಡ್ತಾ ಇದ್ದಾರೆ. ಸಖತ್ತಾಗಿ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಅಂಜು. ಯೂ ವೆಲ್ಕಮ್. ಸೊ ನಾನು 12:30 ಕುತ್ಕೊಂಡಿದ್ದು, 3:00 ಆಯಿತು. ಮಧು ಅಣ್ಣ ಮೇಲೆ ಹೋಗಿದ್ದಾರೆ, ಅವರು ಇನ್ನೂ ಬಂದಿಲ್ಲ. ಸೊ ನಂದು ಇನ್ನೇನೊಂದು 10 minutes ಮುಗೀತಾ? ಹಾಂ, 10 minutes ಮುಗೀತದೆ. ಸೊ ಮೇಲೆ ಹೋಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ನೋಡಿ ಗೈಸ್, ನೋಡಿ ನೋಡಿ ಗೈಸ್, ನೋಡಿ ನಮ್ಮ ಅಣ್ಣನ್ಗೆ ದೌರ್ಜನ್ಯ ಮಾಡ್ತಾರೆ. ಈಗ ನೋಡಿ ಎಷ್ಟಾರ ಹೊಡೆದ್ರು ಹೊಡ್ಸ್ಕೊತಾರೆ. ಹೊಡ್ಕೊ ಇದೆ ಚಾನ್ಸ್. ಸಿಗ್ನಲ್ ಅಲ್ಲಿ ಯಾವ ಆಟ ಇದು? ನೋಡಿ, ಒಳ್ಳೆ ಚಿಕ್ಕಲು ತರ ಆಡ್ತಾರೆ. ಮದ್ವೆ ವಯಸ್ಸು ಬಂದೈತೆ, ಮದ್ವೆ ವಯಸ್ಸಲ್ಲ, ಮದ್ವೆ ಆಯ್ತಾರೆ ಈ ವರ್ಷದಲ್ಲಿ. ಸೊ ಗೈಸ್, ಇವ್ರಿಬ್ರು ಅದೇನೋ ಮಾಡಿಸ್ಕೊಂಡವ್ರೆ, ಆಮೇಲೆ ತೋರಿಸ್ತೀನಿ ರೀ ಅದ್ ಏನ್ ಡಿಫ್ರೆಂಟ್ ಅಂತ. ನನ್ನ ಫೋನ್ ಪಳ ಪಳ ಅಂತ ಹೊಳಿತಿರ್ತಾನೆ ಆಫ್ಟರ್ 3 days. ಅದೇನ್ ಹೊಳಿತಿರೋ ಏನೋ. ನನ್ ವಿಡಿಯೋ ಮಾಡ್ಕೋಬೇಕಿತ್ತು ಕಣೆ, ಆಫ್ಟರ್ ಹೆಂಗಿದ್ರಿ ಇವಾಗ ಹೆಂಗೆ ಅಂತ. ಆಫ್ಟರ್ ಹೆಂಗಿದ್ರಿ ಅಂದ್ರೆ ಆಫ್ಟರ್ ಇವಾಗ, ಬಿಫೋರ್ ಹೆಂಗಿದ್ರಿ,
ಬಿಫೋರ್ ಹೆಂಗಿದ್ರಿ ಅಂತ. ಓಕೆ, ನಾವೀಗ ಗೈಸ್ ಪ್ಲಾನ್ ಚೇಂಜ್ ಆಗಿದೆ. ಏನ್ ಪ್ಲಾನ್ ಇದ್ದಿದ್ದು ಅಂದ್ರೆ, ನಾವು ಇಲ್ಲಿ ನಿಶಾ ನೈಲ್ಸ್ ಮಾಡಿಸ್ಕೊಂಡ್ಲು, ನಾವು ಫೇಶಿಯಲ್ ಮಾಡಿಸ್ಕೊಂಡ್ವಿ, ಅದಾದ್ಮೇಲೆ ನಾನು ನೈಲ್ಸ್ ಮಾಡಿಸ್ಕೋಬೇಕಿತ್ತು. ಬಟ್ ಇವಾಗ ನಮಗೆ ಅರ್ಜೆಂಟ್ ಕಾಸ್ಟ್ಯೂಮ್ ಅವರು ಅವರ ಕೆಲಸ ಇರೋದ್ರಿಂದ ನಾನು 4 ಗಂಟೆಗೆ ಬರ್ತೀವಿ ಅಂತ ಹೇಳಿಬಿಟ್ಟಿದೆ. ಸೊ 4 ಗಂಟೆ ಆಗೋಯ್ತು, ಇಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ಹಾಗಾಗಿ 1.5 hours 2 hours ಅಂದ್ರೆ 3 hours ಆಗೋಯ್ತು. ಹಾಗಾಗಿ ಫಸ್ಟ್ ಹೋಗಿ ಕಾಸ್ಟ್ಯೂಮ್ ಇಸ್ಕೊಂಡು ಮತ್ತೆ ಬಂದು ನೈಲ್ಸ್ ಮಾಡಿಸ್ಕೋಬೇಕು. ಸೊ ಕಾಸ್ಟ್ಯೂಮ್ ಹೇಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಗಡಗಡ ನಡುಕ್ತಾ ಇದೆ ಇಲ್ಲಿ ನನಗೆ. ಬಂದಿದ್ದೀವಿ ನಾವಿಲ್ಲೀಗ ಚೈತು ಸ್ಟುಡಿಯೋದಲ್ಲಿದ್ದೀವಿ, ಕ್ಲಾಸಿ ಡಿಸೈನರ್ ಹೌಸ್, ನನ್ನ ಫ್ರೆಂಡು ಚೈತು ಅಂತ. ಸೊ ಇವಾಗ ನಾವು ಈಗ ಫುಡ್ ಆರ್ಡರ್ ಮಾಡಿದ್ದೀವಿ, ಇನ್ನೂ ಊಟನೂ ಮಾಡಿಲ್ಲ ಗೈಸ್. ಟೈಮ್ ಈಗ ಆಲ್ರೆಡಿ 4:15 ಆಗಿರಬಹುದು. ಸೊ ಇಷ್ಟು ಆರ್ಡರ್ ಮಾಡಿದ್ದಾರೆ, ಏನೇನು ಮಿಕ್ಸ್ಡ್ ಚಿಕನ್ ಜಿಂಗರ್ ಬರ್ಗರು, ಚಿಕನ್ ಜಿಂಗರ್ ಬರ್ಗರು, ಹಾಟ್ ಆ್ಯಂಡ್ ಕ್ರಿಸ್ಪಿ ಚಿಕನ್, ಹಾಟ್ ಆ್ಯಂಡ್ ಕ್ರಿಸ್ಪಿ ಚಿಕನ್ನು, ಪೆಪ್ಸಿ, ಇಷ್ಟು ಮಾಡಿದ್ದಾರೆ. ಇಷ್ಟು ತಿನ್ಕೊಂಡು ನಾವು ಇವಾಗ ಚೈತ್ರದ ಔಟ್ಫಿಟ್ಸ್ನ ಟ್ರೈ ಮಾಡಿದ್ರೆ ಆಬ್ವಿಯಸ್ಲಿ ಟೈಟ್ ಆಗೇ ಆಗುತ್ತೆ. ಅದೇ ಕಡೆ ಎಲ್ಲ ಮಂಡ್ಯ ಮತ್ತೆ ಚನ್ನಪಟ್ಟಣ, ನಿಮ್ ಯೂಟ್ಯೂಬ್ ಎಲ್ಲ ನೋಡ್ಬಿಟ್ಟು ನಮ್ಮ ಅಮ್ಮಂಗೆ ಫೋನ್ ಅಂತ, ನೀವು ಚನ್ನಪಟ್ಟಣ ಅವರೆಲ್ಲ ಫೋನ್ ಅಂತ ನಮ್ಮ ಮಮ್ಮಿಗೆ, ನಿಮ್ ಮಗಳು ನೋಡಿದೆ. ಹಾಯ್ ಮಂಡಿ, ಹಾಯ್ ಮಂಡ್ಯ, ಹಾಯ್ ಚನ್ನಪಟ್ಟಣ. ಡನ್, ಇನ್ನು ಔಟ್ಫಿಟ್ ಕೊಟ್ಟಿಲ್ಲ ಚೈತು ನಮ್ಗೆ, ಬ್ಲೈಂಡ್ ಫೋಲ್ಡ್ ಮಾಡ್ಕೊಂಡು ಓಪನ್ ಮಾಡ್ತೀವಿ ನಾವು ಔಟ್ಫಿಟ್ನ. ಫಸ್ಟ್ ಇವಾಗ ನಾವು ಸ್ವಾತಿ, ಸ್ಪಂದನ ಹಾಗೂ ನನ್ನ ತಂಗಿಗೆ ಸೆಲೆಕ್ಟ್ ಮಾಡ್ತಾ ಇದೀವಿ. ಸೊ ಅದಾದ್ಮೇಲೆ ನಮ್ಮಿಬ್ಬರದು, ಅದಾದ್ಮೇಲೆ ನಿಖಿಲ್ ಅವ್ರದ್ದು. ಸೊ ಫುಡ್ ಆರ್ಡರ್ ಮಾಡ್ತಿದೀವಿ, ನೀವು ತಿಂದ್ರ ಎತ್ತು ಇದೆಲ್ಲ ಸೈಲೆನ್ಸ್ ಮಾಡ್ತಾ ಇರೋದು ಇವಳಿಗೆಲ್ಲ ಸ್ಪಂದನಂಗೆ ಗೈಸ್. ಯಾ ಅದು ಕಳಿಸ್ರು ಇಷ್ಟೇನಾ, ಬೆಳಗ್ಗೆ ಕರ್ಕೊಂಡೇ ಬರ್ಬೋದು ನೋಡಿ. ಈಗ ಇದನ್ನು ಒಂದು ಕಳಿಸ್ತೀನಿ ಇಲ್ಲಿ, ಇಷ್ಟೇ ನಾನು ನಿಶಾ ಅಂತೆ. ಬರ್ಗರ್ ಬಂದಿದೆ, ಬರ್ಗರ್ ಜೊತೆ ಕೈ ನಡುಕ್ತಾ ಇದೆ. ಬೆಳಿಗ್ಗೆ 8:30 ತಿಂದವರು. ಹೌದು ಗೈಸ್, ಬಾಯ್ ಗೈಸ್. ಇಸ್ಕೊತಾ ಇದೀವಿ ನಮ್ಮ ಔಟ್ಫಿಟ್ನ, ಇಷ್ಟ ಆಗಿ ಇಸ್ಕೊತಾ ಇದೀವಿ. ಇನ್ನು ಸ್ವಾತಿ, ಸ್ಪಂದನ ಅವ್ರದೆಲ್ಲ ಇನ್ನು ಇಸ್ಕೊಂಡಿಲ್ಲ, ಅವತ್ತು ನನ್ನ ತಂಗಿದೆಲ್ಲದೂ ಆಮೇಲೆ ಕೊಡ್ತಾರೆ. ಇಷ್ಟರಲ್ಲಿ ನಮ್ಮ 3 ಜನದಿದೆ. ಸೊ ಥ್ಯಾಂಕ್ ಯು ಚೈತು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ, ಸೊ ಯಾರಿಗೂ ಎಲ್ಲರಿಗೂ ಕಾತುರದಿಂದ ಕಾಯ್ತಾ ಇರ್ತೀವಿ ನಮ್ಮ ಔಟ್ಫಿಟ್ಸ್ ಹೇಳಿದೆ ಅಂತ ತೋರಿಸ್ತೀವಿ ನೋಡಿ, ಆಮೇಲೆ 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 ತೋರಿಸ್ತೀವಿ. ಸೊ ಗೈಸ್, ನಾವಿವಾಗ ಇದ್ದೀವಿ ಶೃಂಗಾರ್ ಸಲೂನ್, ಚೈತ್ರಕೌರ್ ಸಲೂನಲ್ಲಿದ್ದೀವಿ. ನೀವೇನು ಮಾಡಿ ಅಣ್ಣ, ನೀವು ಸ್ಪಾ ಮಾಡಿಸ್ಕೋ, ಡ್ಯಾಂಡ್ರಫ್ ಆಗೈತೆ ಮಾಡಿಸ್ಕೊ. ಸೊ ನಾನೀಗ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ ಗೈಸ್, ತುಂಬ ತಿಂಗಳಾದ್ಮೇಲೆ ಮಾಡಿಸ್ತಾ ಇರೋದು. ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸ್ದಾಗ್ಲೂ ಹೇರ್ ಕಟ್ ಮಾಡಿಸಿರಲಿಲ್ಲ. ಸೊ ಇವತ್ತು ಮಾಡಿಸ್ತಾ ಇದ್ದೀನಿ, ತುಂಬ ಸ್ಪ್ಲಿಟ್ಟಲ್ಲಿ ಸೇರ್ ಆಗಿಬಿಟ್ಟಿದೆ. ಹೇಗೆ ಬರುತ್ತೆ ಲುಕ್ಕು ಅಂತ ಮನೆ ತೋರಿಸ್ತೀನಿ ಗೈಸ್. ಮದು ಒಳಗಡೆ ಏನೋ ಮಾಡಿಸ್ಕೊತಾ ಇದ್ದಾಳೆ. ಸೊ ನೀವು ಒಂದು ಏನಾದ್ರು ಮಾಡಿಸ್ಕೋಗಿ, ಕೂತಿರ್ತಿ ಹೆಂಗೆ ಸುಮ್ಮನೆ, ಒಳಗೆ ಬರಲಾ? ಬರ್ಬಾರ್ದಂತೆ ಒಳಗೆ. ಅಕ್ಕ ಬನ್ನಿ ಮಾಡಿ ನನಗೆ ಹೇರ್ ಕಟ್. ಹಾ ಮುಗಿತು, ಶೃಂಗಾರಲ್ಲಿ ನೋಡ್ತಾ ಇದ್ದೇವೆ. 10:11 9:10 ಮನೆಗೆ ಹೋಗ್ತಾ ಇದೀವಿ. ಹಂಗೆ ಈಗ ಏನಾದ್ರು ಊಟ ಮಾಡ್ಕೊಂಡು ಹೋಗ್ಬೇಕು, ಫುಲ್ ಟಯರ್ಡ್ ಆಗ್ಬಿಟ್ಟಿದೆ. ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕಾಗಿದೆ. ಹೌದು, ಈ ಮದ್ವೆ ಆಗೋದು ಬೇಡ, ಓಡಾಡೋದು ಬೇಡ, ಸ್ಟ್ರೈನ್ ಮದ್ವೆ ಆಗಿ ಅಂತ ಆಟ ಆಡ್ಕೊಂಡು. 24 ನನ್ಗೆ ಮಾಡ್ಕೊಂಡು ಏರ್ ಕಟ್ ತೋರಿಸಿ ಶೃಂಗಾರ್ ಸಲೂನ್ ಅಲ್ಲಿ ಏನೇ ಬೇಕಂತ ಅಂದ್ರು ನೀವು ಬಂದು ಕಾಂಟ್ಯಾಕ್ಟ್ ಮಾಡಿ, ಸರ್ವಿಸಸ್ ಸಖತ್ತಾಗಿರುತ್ತೆ. ಆಮೇಲೆ ನೀವೇ ಹೇಳ್ತೀರಾ ಅವ್ರು ಮದುವೆ ಸಖತ್ತಾಗಿರುತ್ತೆ ಸರ್ವಿಸ್ ಅಂತ, ಎಲ್ಲಾ ತರ ಸರ್ವಿಸ್ ಇರುತ್ತೆ, ಬಂದು ಮಾಡಿಸ್ಕೊಳ್ಳಿ ನಮ್ ಚೈತ್ರ ಕೈಲ. ಇವತ್ತು ಸುಮ್ನೆ ಬಾರೆ ಏನೇ ಅಂತನಾರು ಅಂದಿರೋರು. ಓಕೆ ಡನ್, ಇವನ್ ಮನೆಗೆ ಹೋಗ್ತಾ ಇದೀವಿ, ಬೈ ಗೈಸ್. ಏನ್ ಗುರು ನೀನು,
ಗೊತ್ತಿಲ್ಲ ಗೊತ್ತಿಲ್ಲ. ಟೈಮ್ ನೋಡಿ ಗೈಸ್, ಇನ್ನೊಂದು 15 ನಿಮಿಷ ಬಿಟ್ಟರೆ 12 ಗಂಟೆಯಲ್ಲಿ ಐಸ್ ಕ್ರೀಮ್ ತಿಂತಾ ಇದೆಯಾ, ಜೊತೆಗೆ ನನಗೂ ನಾನೇ ಆರ್ಡ್ರ್ ಮಾಡಿ ಅಂದೆ ಗೈಸ್. ಅಯ್ಯೋ ಇವ್ರಿಗೆ ಯಾಕೋ ಟೆನ್ಷನ್ ಫುಲ್ಲು, ಎಂಗೇಜ್ಮೆಂಟ್ ಹೆಂಗಾಯ್ತದೋ ಏನಾಯ್ತದೋ ಸರಿಯಾಗಾಯ್ತದೋ ಇಲ್ವೋ, ಎಲ್ಲ ಸರಿಯಾಗೇ ಆಯ್ತದೆ, ಆದರೂ ಮದುಮಗಳಾಗಿ ಇವರು ಅಣ್ಣ ಅವರಮ್ಮ ನಿಂತ್ಕೊಂಡು ಮಾಡ್ತಿರೋದ್ರಿಂದ ಫುಲ್ಲು ಟೆನ್ಷನ್ ಆಗ್ತಾ ಇದೆ. ನಾನಾದರೂ ನಾನೇ ಎಲ್ಲ ನೋಡ್ಕೋತಾ ಇದ್ದೀನಿ. ಅವ್ರು ನೋಡಿ ಮೂರು ಜನ ಇದ್ರು ಟೆನ್ಷನ್ ನೋಡಿ ಗೈಸ್. ನಿಮ್ಗೇನು ನೆಟ್ಟಗ್ ರೆಡಿ ಆಗ್ಬಿಟ್ಟು ಬಂದು ನಿಂತಿರ್ತೀರಿ ಯಾಕೆ? ಎಲ್ಲ ಮಾಡಿಸ್ತಿರೋರ್ ಹೆಣ್ಣೋರು ಎಲ್ಲ ನಾವೇ ಮಾಡಿಸ್ತಿರೋದು. ರೆಡಿಯಾಗಿ ನೀಟಾಗಿ ಮೇಕಪ್ ಗೇಕಪ್ ಮಾಡ್ಕೊಂಡು ಓಡಾಡ್ಕೊಂಡು ಮೇಕಪ್ ಗೇಕಪ್ ಮಾಡ್ಕೊಂಡು ಬಂದ ಐಸ್ ಕ್ರೀಮ್ ತಿನ್ಬಾ ಬೇಡಪ್ಪ, ನಂಗೆ ಟೆನ್ಷನ್ ಏನ್ ಮಾಡ್ಕೊಬೇಡ, ಎಲ್ಲ ಸುಖಗಮನವಾಗಿ ನಡೀತದೆ. ತಿಂತವನ ಆಗ್ಲೇ ಬಾರಿ, ಅಯ್ಯೋ ಖಾಲಿ ಆಗ್ಲೇ ಗೈಸ್ ನೋಡಿ, ಇಲ್ಲಿ 2 ಖಾಲಿ. ಇದು ತಿನ್ನೋಣ, ಇದು ತಿಂತ ನೋಡಿ ಇವಾಗ ಹೆಂಗ್ ತಿಂತಾನೆ ಅಂತ. ಅವ್ನ ಫೇವ್ರೆಟ್ ಅಂತೆ ಡಿ ಬಿ ಸಿಲಿ. ಅಯ್ಯೋ ಅಯ್ಯೋ ಅಯ್ಯೋ, ಫಸ್ಟ್ ಒಂದು ತಿಂದ ಹೆಂಗ್ ತಿಂದ ಗೊತ್ತಾ, ಜುಮು ಜುಮು. ಚೆನ್ನಾಗೈತಾ? ಚೆನ್ನಾಗೈತೆ ನೋಡಿ ಗೈಸ್, ಹೆಂಗ್ ಬಿದ್ದವ್ರಿಬ್ರು ನೋಡಿ, ಅಲ್ಲೊಂದು ಇಲ್ಲೊಂದು. ನನಗೆ ನಿದ್ದೇನೆ ಇಲ್ಲ, ಚೆನ್ನಾಗ್ ಬರ್ತೈತಾ? ನಂಗೆ ನಿದ್ದೆನೇ ಇಲ್ಲ ಗೈಸ್, ಕೇಳಿಸ್ತಾ ಇತ್ತಾ ಈಚೆ ಈಚೆ ಸೌಂಡ್ ಕೇಳಿಸ್ತಾ ಇದೆಯಾ? ಆ ಸೊಪ್ಪು ಈ ಸೊಪ್ಪು ಮತ್ತೆ ಏನೋ ಕಸದ್ದು ಏನೋ ಸಾಂಗ್ ಹಾಕ್ತಾರೆ ಗೈಸ್ ಇಲ್ಲಿ ಬೆಂಗಳೂರಲ್ಲಿ. ಏನು ಸಾಂಗ್ ಬದೋದು? ಅದೇನೋ ಕಸ ತಕೋ ಹೋಗೋರು ಸಾಂಗ್ ಹಾಕೊಂಡು ಹೋಯ್ತಾರೆ, ಯಾವುದೋ ಸರ್ಕಾರದ ಯಾವುದೋ ಸಾಂಗು. ಅದಕ್ಕೆ ನನಗೆ 6 ಮುಕ್ಕಾಲಿಗೆ ಎಚ್ಚರ ಆಗೋಯ್ತು. ಸೊ ನನಗೆ ಸರಿಯಾಗಿ ನಿದ್ದೆನೇ ಬಂದಿಲ್ಲ. ಇವರಿಬ್ರಂತೂ ಚೆನ್ನಾಗಿ ನಿದ್ದೆ ಮಾಡಿ ಈಗ ಈಗ ಒಂದ್ ಕಾಲ್ ನಾನ್ ಬಂದ್ ನೋಡ್ದಾಗ್ಲೆಲ್ಲ ಎದ್ದಾಗ್ಲೆಲ್ಲ ಮಲ್ಗಿದ್ರಪ್ಪ. ಅದೇನೋ ನಿದ್ದೆ ಬಂತಣ್ಣ ನಿನ್ಗೆ? ನನಗೂ ಚೆನ್ನಾಗಿ ಮಧ್ಯರಾತ್ರಿ ಎಲ್ಲ ನಿದ್ದೆ ಬಂತು, ಬಟ್ 6 ಮುಕ್ಕಾಲಿಗೆ ಎಚ್ಚರ ಆಗೋಯ್ತು ಗೈಸ್. ಇವಾಗ ಟೈಮು 8 ಮುಕ್ಕಾಲೇನೋ. ಸೊ ಇವಾಗ ರೆಡಿಯಾಗಿ ಮತ್ತೆ ಹೋಗ್ಬೇಕು, ಇವತ್ತು ಕೆಲಸ ಇದೆ, ತುಂಬ ಕೆಲಸ ಮುಗಿಸ್ಕೊಂಡು ಬೇಗ ಬೇಗ ಮೈಸೂರಿಗೆ ಹೋಗ್ಬೇಕು, ಮೈಸೂರಲ್ಲೂ ಕೆಲಸ ಇದೆ. ಸೊ ಅಷ್ಟೇ ಗೈಸ್, ಆಮೇಲೆ ಸಿಗ್ತೀನಿ. ಸೊ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಮುಡ್ದಿರ್ದೋಗಲ್ವಾ ಮದು? ಸೊ ಯಾ, ಈ ಬ್ಲಾಗ್ನಲ್ಲಿ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಡೈರೆಕ್ಟ್ ಮೈಸೂರಲ್ಲ ಚನ್ನಪಟ್ಟಣಕ್ಕೆ ಹೋಗಿ ಮೇಡಮ್ ಅವ್ರನ್ನ ಬಿಟ್ಬಿಟ್ಟು ಆಮೇಲೆ ಮೈಸೂರು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ ಆರ್ ಟಾಕೀಸ್ ಮಧುಗೋಡ ಯೂಟ್ಯೂಬ್ ಚಾನಲ್, ನಿಶಾನಿಕ್ ವ್ಲಾಗ್ಸ್, ಎನ್ ಆರ್ ಪ್ರೊಡಕ್ಷನ್ ಹೌಸ್.